ಎಲ್ಲರಿಗೂ ನಮಸ್ಕಾರ. ಕರುನಾಡ ಸುದ್ದಿಗೆ ತಮಗೆಲ್ಲ ಸ್ವಾಗತ. ನಾನು ಸಂತೋಷ್. ಮೊದಲಿಗೆ ಈ ದಿನದ ಹೆಡ್ಲೈನ್ಸ್. ಶಿವಮೊಗ್ಗದಲ್ಲಿ ನಿರ್ಮಾಣವಾಗುತ್ತಿರುವ ವಿಮಾನ ನಿಲ್ದಾಣಕ್ಕೆ ಸಿಎಂ ಬಿಎಸ್ ಯಡಿಯೂರಪ್ಪನವರ ಹೆಸರಿಡುವಂತೆ ಒತ್ತಾಯ. ವಿಭಿನ್ನವಾಗಿ ಚಿತ್ರ ಬಿಡಿಸುವ ಮೂಲಕ ನೋಡುಗರ ಉಬ್ಬೇರಿಸುವಂತೆ ಮಾಡಿದ್ದಾನೆ ಈ ಕಲಾವಿದ. ಕೊನೆಗೂ ಫಲಿಸಿತು ಮಳೆಗಾಗಿ ಮಾಡಿದ ಗ್ರಾಮ ದೇವತೆಯ ಪೂಜೆ. ಈಗ ವಾರ್ತೆಗಳ ವಿವರ. ಗಂಗಾವತಿ ತಾಲೂಕಿನ ಮಲಕನಮರಡಿ ಗ್ರಾಮದಲ್ಲಿ ಮಳೆಗಾಗಿ ಪ್ರಾರ್ಥಿಸಿ 11 ದಿನ ನಡೆದಿದ್ದ ಸಪ್ತಭಜನಾ ಕಾರ್ಯಕ್ರಮ ಇಂದು ಸಂಪನ್ನಗೊಂಡಿತು. ಈ ಕಾರ್ಯಕ್ರಮವು ಗ್ರಾಮದ ಹಿರಿಯರ ನೇತೃತ್ವದಲ್ಲಿ ಸರಾಗವಾಗಿ ನಡೆಯಿತು. ಊರಿನ ಗ್ರಾಮ ದೇವತೆ ದ್ಯಾಮಮ್ಮದೇವಿ ದೇವಸ್ಥಾನದಲ್ಲಿ ಮಳೆ ಬಾರದ ಹಿನ್ನೆಲೆ ಮಳೆಗಾಗಿ ಪ್ರಾರ್ಥಿಸಿ ಗ್ರಾಮಸ್ಥರು ದೇವರ ಸ್ತೋತ್ರ ಪಠನೆ ಮಾಡಿದರು. ಈ ಸಂದರ್ಭದಲ್ಲಿ ಭಜನಾ ಕಾರ್ಯಕ್ರಮ ಸಂಪನ್ನಗೊಂಡ ಹಿನ್ನೆಲೆಯಲ್ಲಿ ಇಂದು ವಿಶೇಷ ಪೂಜೆ ನೆರವೇರಿಸಿ ಗ್ರಾಮದ ಜನರಿಗೆ ದೇವಸ್ಥಾನದ ಆವರಣದಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಈ ಕುರಿತು ಊರಿನ ಗ್ರಾಮಸ್ಥರು ಏನ್ ಹೇಳ್ತಾರೆ ಕೇಳಿ ನೋಡೋಣ, ಬನ್ನಿ. ಗ್ರಾಮಸ್ಥರಲ್ಲಿ ನಾವು ಪ್ರತಿ ವರ್ಷ ಈಗ 17-18 ವರ್ಷ ಆಯ್ತು, ಈಗ ಪದ ಆಡಿಕೊಂತ ಹೆಣ್ಮಕ್ಳು ಬಂದಿದ್ದಾರೆ. ಪ್ರತಿ ವರ್ಷ ಪ್ರಸಾದವನ್ನು ಹಿಂಗ ಮಾಡಿಕೊಂತ ಬಂದಿದ್ದೀವಿ. ಆದ್ರೆ ನಮಗೆ ಸುಖವಾಗಿದೆ. ನಾವು ಇಷ್ಟ ಸುಖ ಕೊಡಲೆಂದು ಅಮ್ಮನಲ್ಲಿ ನಾವು ಭಕ್ತಿಯಿಂದ ಕೇಳಿಕೊಂತ ಹೊಂಟಿದ್ದೇವೆ. ಈ ಗ್ರಾಮದ ಜನರಿಗೆ ಗ್ರಾಮ ದೇವತೆ ಎಂದರೆ ಅದೇನೋ ನಂಬಿಕೆ. ಹಾಗಾಗಿ ದ್ಯಾಮಮ್ಮ ದೇವಿಯ ದೇವಸ್ಥಾನದಲ್ಲಿ 11 ದಿನಗಳ ಸತತ ಪೂಜೆಯ ಮೇರೆಗೆ ಇಂದು ಪೂಜೆಯನ್ನು ಸಮಾಪ್ತಗೊಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಗ್ರಾಮ ದೇವತೆ ಊರಿನ ಸರ್ವ ಜನರಿಗೆ ಒಳ್ಳೆಯದನ್ನು ಮಾಡಲಿ ಎಂದು ಹಾರೈಸಿದರು. ಇದು ಸ್ಪರ್ಧಾತ್ಮಕ ಜಗತ್ತು. ಇಲ್ಲಿ ಕಡಿಮೆ ಅವಧಿಯಲ್ಲೇ ಜನ ಗುರುತಿಸುವಂತೆ ಸಾಧನೆ ಮಾಡುವುದು ಕಷ್ಟ ಸಾಧ್ಯ. ಆದರೆ ಇದನ್ನ ಅರಿತ ಇಲ್ಲೊಬ್ಬ ಕಲಾವಿದ ವಿಭಿನ್ನವಾಗಿ ಚಿತ್ರ ಬಿಡಿಸುವ ಮೂಲಕ ನೋಡುಗರ ಹುಬ್ಬೇರಿಸುವಂತೆ ಮಾಡಿದ್ದಾನೆ. ಈ ಕುರಿತ ವಿಶೇಷ ವರದಿ ಇಲ್ಲಿದೆ ನೋಡಿ. ಸಾಮಾನ್ಯವಾಗಿ ಎಲ್ಲಾ ಕಲಾವಿದರು ಕೈಯಲ್ಲಿ ಕುಂಚ ಹಿಡಿದು ಚಿತ್ರ ಬಿಡಿಸುತ್ತಾರೆ. ಆದರೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಜಂಗಮರ ಕಲ್ಗುಡಿ ಗ್ರಾಮದ ನಿವಾಸಿ ಹಜರತ್ ಬಳೆಗಾರ್ ಕೈಗೆ ಸಿಕ್ಕಿದ್ದನ್ನೇ ತನ್ನ ಕಲಾ ಕುಂಚವಾಗಿಸಿಕೊಳ್ಳುತ್ತಾನೆ. ಬಿಎ ಓದುತ್ತಿರುವ ಈ ವಿದ್ಯಾರ್ಥಿ ಹೀಗೆ ವಿಭಿನ್ನ ರೀತಿಯಲ್ಲಿ ಚಿತ್ರಕಲೆ ಬಿಡಿಸುವ ಮೂಲಕ ಎಲ್ಲರ ಗಮನ ಸೆಳೆಯುತ್ತಿದ್ದಾನೆ. ಕೈಯಲ್ಲಿ ಬಾಲ್ ಇದ್ರೆ ಬಾಲ್ನಿಂದ, ಬಾಯಿಂದ, ಕಾಲು, ಬ್ಯಾಟ್, ಡಂಬಲ್ಸ್ನಿಂದ ಚಿತ್ರ ಬಿಡಿಸುವುದನ್ನು ರೂಢಿ ಮಾಡಿಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಉಲ್ಟಾ ಮಲಗಿ ಬಾಯಿಂದ ಹಾಗೂ ಕಾಲಿನಿಂದ ಕೂಡ ಪೇಂಟಿಂಗ್ ಮಾಡುತ್ತಾನೆ. ಸರ್, ನಾನು ಬ್ಯಾಟ್, ಬಾಲ್ ಮತ್ತು ಡಂಬಲ್ ಕೈಯಲ್ಲಿ ಏನು ಸಿಗುತ್ತೆ ಮನೆಯಲ್ಲಿ ವೇಸ್ಟ್ ಏನಿರುತ್ತೆ ಅದೆಲ್ಲ ಸಾಮಾನ ತಗೊಂಡು ಅದಕ್ಕೆ ಪೇಂಟ್ ಹಚ್ಚಿ ನಾನು ಡ್ರಾಯಿಂಗ್ ಮಾಡೋದಕ್ಕೆ ಕಲ್ಕೊಂಡಿದ್ದೀನಿ. ಆದರೆ ಮಾಡ್ತಾ ಇದ್ದೀನಿ. ಹೋದ ವರ್ಷ ಲಾಕ್ಡೌನಿಂದ ಸ್ಟಾರ್ಟ್ ಮಾಡಿದ್ದೀನಿ ಇದು ವಿಭಿನ್ನವಾಗಿ ಮಾಡೋದು. ನಮ್ಮ ಬಾಲ್ಯದಿಂದನೂ ಸ್ವಲ್ಪ ಕೆಲವೊಂದು ಮಾಡ್ತಾ ಇದ್ದೆ ಡ್ರಾಯಿಂಗ್ನ. ಇವಾಗ ಸ್ವಲ್ಪ ಅದು ಚೆನ್ನಾಗಿದಾಗಿದೆ. ನಾನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ಡ್ರಾಯಿಂಗ್ನ. ಹಜರತ್ಗೆ ಬಾಲ್ಯದಿಂದಲೇ ಪೇಂಟಿಂಗ್ ಹುಚ್ಚು. ಶಿಕ್ಷಕರಿಗೆ ಅಚ್ಚುಮೆಚ್ಚಿನ ವಿದ್ಯಾರ್ಥಿ. ತಂದೆ ಚಾಂದ್ ಬಾಷಾ ಕೃಷಿ ಕೆಲಸ ಮಾಡುತ್ತಾರೆ. ತಾಯಿ ಅಲ್ಲಾಬಿ ಬಳೆ ಮಾರುತ್ತಾರೆ. ಕೊಪ್ಪಳದ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅಭ್ಯಾಸ ಮಾಡುತ್ತಿರುವ ಹಜರತ್ ಲಾಕ್ಡೌನ್ನಲ್ಲಿ ಮನೆಯಲ್ಲೇ ಸುಮ್ಮನೆ ಕಾಲ ಕಳೆಯುವ ಬದಲಿಗೆ ವಿಭಿನ್ನವಾಗಿ ಚಿತ್ರ ಬಿಡಿಸುವುದನ್ನು ಕಲಿತುಕೊಂಡಿದ್ದಾನೆ. ಈಗಾಗಲೇ ಸ್ವಾತಂತ್ರ್ಯ ಹೋರಾಟಗಾರರ, ಕ್ರೀಡಾಪಟುಗಳ ಹಾಗೂ
ಸಾಧಕರ ಚಿತ್ರಗಳನ್ನು ಬಿಡಿಸಿದ್ದಾನೆ. ಎಲ್ಲರೂ ಕಾಮನ್ ಆಗಿ ನಾರ್ಮಲ್ ಆಗಿ ಡ್ರಾಯಿಂಗ್ ಮಾಡ್ತಾರೆ, ಎಲ್ಲ ಪೇಂಟಿಂದ ಬ್ರಷಿಂದ ಎಲ್ಲ ಮಾಡ್ತಾರೆ. ಹಂಗೆ ಮಾಡಿದರೆ ಲೈಕ್ಸ್ ಬರಲ್ಲ ಅನ್ಸುತ್ತೆ, ನಂಗೆ ಅನ್ಸುತ್ತೆ. ಅದಕ್ಕೆ ಬರಲ್ಲ ನಾನು ಇದರ ವಿಭಿನ್ನವಾಗಿ ಡ್ರಾಯಿಂಗ್ ಮಾಡಿದೆ. ಬ್ಯಾಟಿಂದ ಮಾಡಿದೆ ಮಹೇಂದ್ರ ಸಿಂಗ್ ಧೋನಿ ಅವ್ರದ್ದು ಮಾಡಿದಾಗ ಅವಾಗ ಲೈಕ್ಸ್ ತುಂಬ ಬಂತು, ತುಂಬ ಜನ ನೋಡಿದರು. ಅವಾಗ ಹೌದು, ಇದರ ಡಿಫ್ರೆಂಟಾಗಿರೋದು ಮಾಡಿದರೆ ಜನ ಲೈಕ್ ಮಾಡ್ತಾರೆ, ಎಲ್ಲರೂ ನೋಡ್ತಾರೆ ಅಂತೇಳಿ ನನ್ನ ಮನಸ್ಸಲ್ಲಿ ಬಂತು. ಆವಾಗಿಂದ ನಾನು ಎಲ್ಲ ವಿಭಿನ್ನವಾಗಿ ಮಾಡೋದನ್ನ ಪ್ರಯತ್ನ ಪಟ್ಟಿದ್ದೀನಿ, ಕಲ್ಕೊಂಡು ಮಾಡ್ತಾ ಇದ್ದೆ. ಈತ ಅಬ್ದುಲ್ ಕಲಾಂ, ಧೋನಿ, ವಿರಾಟ್ ಕೊಹ್ಲಿ ಹೀಗೆ ಅಂತವರ ಚಿತ್ರಗಳನ್ನು ಭಿನ್ನ ರೀತಿಯಲ್ಲಿ ಬಿಡಿಸಿ ವಿಡಿಯೋ ಮಾಡಿದ್ದಾನೆ. ಈ ವಿಡಿಯೋಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿಯೂ ಸಖತ್ ಸದ್ದು ಮಾಡುತ್ತಿವೆ. ಆನೆಗೊಂದಿ ಸಮೀಪದ ಅಂಜನಾದ್ರಿ ಬೆಟ್ಟವೇ ರಾಮಭಕ್ತ ಆಂಜನೇಯನ ಜನ್ಮಸ್ಥಳ. ಗೋಕರ್ಣ ಹನುಮಂತನ ಜನ್ಮಸ್ಥಳ ಎಂದು ಹೇಳುವುದು ತಪ್ಪು. ರಾಮಚಂದ್ರಾಪುರ ಮಠದ ಸ್ವಾಮೀಜಿಗಳಿಗೆ ಮಾಹಿತಿ ಕೊರತೆ ಇದೆ ಎಂದು ಕರ್ನಾಟಕ ರಾಜ್ಯ ಹಿಂದೂ ಸಾಮ್ರಾಟ್ ಧರ್ಮಸೇನಾ ಅಧ್ಯಕ್ಷ ಅತುಲ್ ಸಬರ್ವಾಲ್ ಅಲಿಯಾಸ್ ಮಧುಗಿರಿ ಮೋದಿ ಹೇಳಿದರು. ಕೊಪ್ಪಳದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗೋಕರ್ಣ ಕ್ಷೇತ್ರದ ಅಭಿವೃದ್ಧಿಗೆ ಅಥವಾ ಮಾಹಿತಿ ಕೊರತೆಯಿಂದ ಮಾತನಾಡಿರಬಹುದು. ರಾಮಾಯಣ ಸಂಪೂರ್ಣ ಅರ್ಥ ಮಾಡಿಕೊಳ್ಳದವರು ಮಾತನಾಡುತ್ತಾರೆ. ರಾಮಾಯಣ ಅಧ್ಯಯನ ಮಾಡುವವರು ತಿರುಪತಿ, ಗೋಕರ್ಣ, ಹನುಮನ ಜನ್ಮಸ್ಥಳ ಎನ್ನುತ್ತಾರೆ ಎಂದು ಟೀಕಿಸಿದರು. ಅಂಜನಾದ್ರಿಯನ್ನು ಅಭಿವೃದ್ಧಿಪಡಿಸಬೇಕು. ಅಂಜನಾದ್ರಿಯನ್ನು ಅಂತಾರಾಷ್ಟ್ರೀಯ ಆಧ್ಯಾತ್ಮಿಕ ಕೇಂದ್ರ ಮಾಡಬೇಕು. ಅಂಜನಾದ್ರಿಯನ್ನು ಈಗಿರುವ ಮುಜರಾಯಿ ಇಲಾಖೆಯಿಂದ ಬೇರ್ಪಡಿಸಿ ಪ್ರಾಧಿಕಾರ ರಚಿಸಬೇಕು. ಸನಾತನ ಧರ್ಮೀಯರನ್ನು ಸೇರಿಸಿಕೊಂಡು ಪ್ರಾಧಿಕಾರ ರಚಿಸಬೇಕು. ಜೊತೆಗೆ 5,000 ಕೋಟಿ ರೂಪಾಯಿಯಲ್ಲಿ ಅಭಿವೃದ್ಧಿಪಡಿಸಬೇಕು. ಇಲ್ಲಿರುವ ಋಷಿಮುಖ ಪರ್ವತ, ಪಂಪಾ ಸರೋವರ, ಮಾತಂಗ ಬೆಟ್ಟ ಅಭಿವೃದ್ಧಿಪಡಿಸಬೇಕು ಎಂದು ಒತ್ತಾಯಿಸಿದರು. ಸರ್ಕಾರಗಳು ಹನುಮನ ಜನ್ಮಸ್ಥಳವನ್ನು ಅಭಿವೃದ್ಧಿಪಡಿಸದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು. ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ನಿರ್ಮಾಣ ಪೂರ್ಣಗೊಳ್ಳುವ ಮುನ್ನವೇ ರಾಮಭಂಟ ಹನುಮನ ಜನ್ಮಸ್ಥಳವನ್ನು ಅಭಿವೃದ್ಧಿಪಡಿಸಬೇಕು ಎಂದು ಆಗ್ರಹಿಸಿದರು. ಕ್ಷೇತ್ರ ಅಥವಾ ನಮ್ಮ ಒಂದು ಸ್ಥಳದಲ್ಲಿ ಆ ಒಂದು ಶ್ರೇಷ್ಠತೆ ಬರಲಿ ಅನ್ನೋ ಒಂದು ಸ್ವಾರ್ಥ ಬಯಕೆ ಇದ್ರೂ ಇರಬಹುದು. ನಾನು ಅದನ್ನ ಹೇಳಿಲ್ಲ, ಅವ್ರ ಮಾತು ಇಷ್ಟೇ ಇದೆ. ಗೋಕರ್ಣ ಆಂಜನೇಯನ ಜನ್ಮಭೂಮಿ, ಇದು ಕರ್ಮಭೂಮಿ ಅಂತ ಅವ್ರು ಹೇಳ್ತಾ ಇರುವಂತದ್ದು. ಅಲ್ಲಿ ಹುಟ್ಟಿ ಇಲ್ಲಿ ಬಂದಿದ್ರು, ಇಲ್ಲಿ ಬಂದಿದ್ರು ಅನ್ನುವಂಥದ್ದು ಅವ್ರ ಮಾತು. ನೋಡಿ, ಅವ್ರ ಇತಿಹಾಸನೇ ಗೊತ್ತಿಲ್ಲ ಅಂತ ನನಗೆ ಇಲ್ಲ. ನಾನು ಹೇಳ್ತೇನೆ ನೇರವಾಗಿ, ಸ್ವಾಮೀಜಿಯವರು ನಾನು ಅವ್ರಿಗೆ ಪ್ರತಿಯೊಬ್ಬರ ಪಾದಕ್ಕೆ ಶರಣ ಮಾಡಿರುತ್ತೇನೆ. ಗೋಕರ್ಣದಲ್ಲಿ ಅನ್ನುವ ಜನ್ಮ ಸ್ಥಾನಕ್ಕೆ ಯಾವ ಇತಿಹಾಸ ಇದೆ, ಯಾವ ಗ್ರಂಥಗಳ ಆಧಾರದಲ್ಲಿ ಅವರಿಗೆ ನನಗೆ ಗೊತ್ತಿಲ್ಲ. ನಾನು ಓದಿರ್ತಕ್ಕಂಥ, ನಾನು ಅಧ್ಯಯನ ಮಾಡಿರ್ತಕ್ಕಂಥ ಗ್ರಂಥಗಳು ರಾಮಾಯಣ ಮತ್ತು ಮಹಾಭಾರತ. ರಾಮಾಯಣಕ್ಕಿಂತ ಪುರಾತನವಾದಂಥ ಗ್ರಂಥ ಇಲ್ಲ. ಆ ಗ್ರಂಥ ಹೇಳುತ್ತೆ ಹನುಮ ಜನ್ಮಭೂಮಿ ಅಂಜನಾದ್ರಿ ಪರ್ವತ ಅಂತ ಹೇಳಿ. ಯಾಕೆಂದ್ರೆ ಅಂಜನಾದ್ರಿ ಪರ್ವತ ಏನಿದೆ, ಕಪಿ ಸೈನ್ಯ ಇದ್ದು, ಕಪಿ ವೀರರಾಗಿದ್ದರು, ವಾಲಿ ಸುಗ್ರೀವರಾಗಿದ್ದರು, ಅವರೆಲ್ಲರ ಒಂದು ಜನ್ಮಸ್ಥಳವೇ ಇದು. ಹೀಗಾಗಿರ್ಬೇಕಾದ್ರೆ ಅವರಲ್ಲೆಲ್ಲ ಹುಟ್ಟಿದ್ರು, ಇಲ್ಲಿಗೆ ಬಂದರು ಅಂತಕ್ಕೆ ಯಾವುದಾದ್ರೂ ಗ್ರಂಥಗಳ ಸಾಕ್ಷಿಗಳಿದ್ರೆ ನಾನು ಬೇಕಾದ ಕ್ಷಮೆ ಕೇಳ್ತೇನೆ. ಬಟ್ ಅದೆಲ್ಲವೂ ನಾನು ಹೇಳಿದ್ದಲ್ವ, ಕೇವಲ ಆ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರು ಹೇಳ್ಕೊಂಡಿರ್ಬೋದು. ಬಟ್ ಮೂಲ ಜನ್ಮಸ್ಥಳ ಒಂದು ಹನುಮ ಜನ್ಮಭೂಮಿ. ಶಿವಮೊಗ್ಗದಲ್ಲಿ ನಿರ್ಮಾಣವಾಗುತ್ತಿರುವ ವಿಮಾನ ನಿಲ್ದಾಣಕ್ಕೆ ಸಿಎಂ ಬಿಎಸ್ ಯಡಿಯೂರಪ್ಪನವರ ಹೆಸರು ಇಡುವಂತೆ ಒತ್ತಾಯಿಸಿ ಸಮಸ್ತ ಸಮಾನ ಮನಸ್ಕರ ಯುವ ಒಕ್ಕೂಟದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಒಕ್ಕೂಟದ ಸಂಚಾಲಕ ಬಳ್ಳೇಕೆರೆ ಸಂತೋಷ್ ನೇತೃತ್ವದಲ್ಲಿ ಶಿವಮೊಗ್ಗ ಜಿಲ್ಲಾಧಿಕಾರಿ ಮೂಲಕ ಕಾರ್ಯಕರ್ತರು ಶಿವಮೊಗ್ಗದ ಸಮಗ್ರ ಅಭಿವೃದ್ಧಿಗೆ ಯಡಿಯೂರಪ್ಪನವರೇ ಕಾರಣ. ಈ ಕಾರಣಕ್ಕೆ ಸಿಎಂ ಯಡಿಯೂರಪ್ಪ ಹೆಸರಿಡಬೇಕು ಎಂದು ಆಗ್ರಹಿಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಒಕ್ಕೂಟದ ಪದಾಧಿಕಾರಿಗಳಾದ ಡಾಕ್ಟರ್ ಗೌತಮ್, ಡಾಕ್ಟರ್ ಭರತ್ ಶೆಟ್ಟಿ, ಡಾಕ್ಟರ್ ಸುರೇಶ್, ಎಪಿಎಂಸಿ ಸದಸ್ಯರಾದ ಅರುಣ್ ಬಾಬು, ಗಿರಿರಾಜ್, ದೊರೈ ಚಿನ್ನಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶಿವಮೊಗ್ಗ ಜಿಲ್ಲೆಯಲ್ಲಿ ಅಭಿವೃದ್ಧಿ ಪಡುವಂತೆ ಕಾಣದಂತವರು ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಜಿಲ್ಲೆಯ ವಾಣಿಜ್ಯ, ಕೈಗಾರಿಕೋದ್ಯಮ, ಐಟಿ ಬಿಟಿ ಸೆಕ್ಟರ್ ಹಾಗೂ ಪ್ರಯಾಣಿಕರ ಅನುಕೂಲಕ್ಕಾಗಿ ಶುಲ್ಕ ವಿನ್ಯಾಸಗಳಿದ್ದಾರೆ. ಕಡಿಮೆ ಅವಧಿಯ ಪ್ರಯಾಣ, ಸುಲಭ ಸಂಪರ್ಕ, ಹೂ ಹಣ್ಣು ತರಕಾರಿ ಸಾಗಣೆಗಳಿಗೂ ಅನುಕೂಲ ಮಾಡಿ ರೈತರಿಗೆ ಸಹ ವ್ಯಾಪಾರ ವಿಸ್ತರಣೆಗೆ ಮಾರ್ಗವಾಗಲಿರುವ ಕ್ಷೇತ್ರದಂತ ಒಂದೊಂದು ಜಗತ್ತಿಗೆ ಜನ ತೆರೆದುಕೊಳ್ಳುವಂತೆ ಮಾಡುವ ವಾಯು ಸಾರಿಗೆ ಮೂಲಕ ಜಿಲ್ಲೆಯನ್ನು ಹೊರ ಜಗತ್ತಿಗೆ ತೆರೆದಿಡಲು ಸಹಾಯವಾಗುವಂತೆ ವಿಮಾನ ನಿಲ್ದಾಣದ ಕನಸು ಕಂಡವರು ಶ್ರೀ ಬಿ ಎಸ್ ಯಡಿಯೂರಪ್ಪನವರು.
ಈ ಹಿಂದಿನ ಬಿಜೆಪಿ ಸರ್ಕಾರವಿದ್ದಾಗಲೇ ಸೋಗಾನೆಯಲ್ಲಿ ವಿಮಾನ ನಿಲ್ದಾಣ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದರು. ನಂತರದ ದಿನಗಳಲ್ಲಿ ಬಂದ ರಾಜ್ಯ ಸರ್ಕಾರದ ನಿರಾಶಕ್ತಿಯಿಂದಾಗಿ ವಿಮಾನ ನಿಲ್ದಾಣ ನೆನಗುದಿಗಿದ್ದನ್ನು ಮತ್ತೆ ಚಾಲನೆ ತರಲು ಯಡಿಯೂರಪ್ಪನವರ ಸರ್ಕಾರವೇ ಬರಬೇಕಾಯಿತು. ಇದೀಗ ಶಿವಮೊಗ್ಗದ ಸೋಗಾನೆಯಲ್ಲಿ 374 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅತ್ಯಂತ ಆಕರ್ಷಕವಾದ ವಿಮಾನ ನಿಲ್ದಾಣ ನಿರ್ಮಾಣ ಕಾರ್ಯ ಬಂದಿದ್ದಾಗಿದೆ. ಲಿಂಗಸಗೂರು ತಾಲೂಕಿನ ರಾಂಪುರ ಹಾಗೂ ಎನ್ಆರ್ಬಿಸಿ ನಂದವಾಡಗಿ ಸೇರಿ ಎಲ್ಲಾ ಅಕ್ರಮ ಗುತ್ತಿಗೆ ರದ್ದು ಮಾಡಿ ಎನ್ಆರ್ಬಿಸಿಯ 5 ಎಕರೆ ಕಾಲುವೆಯ ಹೊಸ ಯೋಜನೆಯ ವರದಿ ತಯಾರಿಸಬೇಕು ಎಂದು ಆಗ್ರಹಿಸಿ ಸಿಪಿಐಎಂಎಲ್ ರೆಡ್ ಸ್ಟಾರ್ ಸಂಘಟನೆ ವತಿಯಿಂದ ಅನಿರ್ದಿಷ್ಟ ಧರಣಿ ಆರಂಭವಾಗಿದೆ. ಈ ಸಂದರ್ಭದಲ್ಲಿ ಸಂಘಟನೆಯ ಮುಖಂಡ ಆರ್ ಮಾನಸಯ್ಯ ಮಾತನಾಡಿ, ನಾರಾಯಣಪುರ ಜಲಾಶಯದ ನಂದವಾಡಗಿ ಕಾಲುವೆ ಕಾಮಗಾರಿ ಪೂರ್ಣಗೊಂಡಿಲ್ಲ. ಆಗಲೇ ಗುತ್ತಿಗೆ ಪಡೆದ ಕಂಪನಿ 80% ಎಂದರೆ 180 ಕೋಟಿ ರೂಪಾಯಿ ಬಿಲ್ ಪಡೆದಿದೆ. ಇದರಲ್ಲಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಶಾಮೀಲಾಗಿದ್ದಾರೆ ಎಂದು ಆರೋಪಿಸಿದರು. ಕೋವಿಡ್ನಿಂದ ಮೃತಪಟ್ಟಿದ್ದ ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಅಮರೇಶ್ ಬಂಡಿ ಅವರ ಮನೆಗೆ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಅವರು ಭೇಟಿ ನೀಡಿ ಸಾಂತ್ವನ ಹೇಳಿದರು. ಗಂಗಾವತಿ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿನ ಅಮರೇಶ್ ಬಂಡಿ ಮನೆಗೆ ಭೇಟಿ ನೀಡಿದ ಅನ್ಸಾರಿ ಅವರು ತಾಯಿ ಸೇರಿದಂತೆ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಡಾಕ್ಟರ್ ಅಮರೇಶ್ ಬಂಡಿ ಅವರ ಸಾವು ಕಾಂಗ್ರೆಸ್ಗೆ ತುಂಬಲಾರದ ನಷ್ಟ ಎಂದರೂ ತಪ್ಪಾಗಲಾರದು. ಇನ್ನು ಕುಟುಂಬಕ್ಕೆ ದೊಡ್ಡ ನಷ್ಟ ಎಂದು ಬೇಸರ ವ್ಯಕ್ತಪಡಿಸಿದ ಅನ್ಸಾರಿ ಅವರು, ಅಮರೇಶ್ ಕುಟುಂಬ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಸಮಸ್ಯೆಗೆ ಸ್ಪಂದಿಸುವುದಾಗಿ ಭರವಸೆ ನೀಡಿದರು. ಇದಾಗಿತ್ತು ಈ ಹೊತ್ತಿನ ಕರುನಾಡ ಸುದ್ದಿ. ಮುಂದಿನ ಕರುನಾಡ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಕಿಷ್ಕಿಂಧ ವಾಹಿನಿಯನ್ನ. ನಾನು ಸಂತೋಷ್, ನಮಸ್ಕಾರ.